จมีเพื่อนเสมอะฮิวจ์ร็อกที่สแตนดิ้งบนท็อปมีมีโรลดาวน์อันนี้เดย์และถึงจะเกิดอะไรวิลล็อกซีมส์ทูบีเมดออฟอิทส์นอตโมโนครามาติกอิทส์ฮาวิ่งฮิวจ์บอลเดอร์สแอนด์แซนด์มิกซ์ส์โซ่ดัตอิสเดนเจอร์สติ้งนิ่นเนี่ยวันดูบารีมาเลย์อินดาเนตราวติเอลลี่นีรูเฮชินามัตต์เก้ฮาริตาเอรูอันต้าวันดูฮินเนลเอลลี่ಹಲವಾರು ಕಡೆ ಏನು ಬಂಟ್ವಾಳಲ್ಲಿ ಎರಡು ಮೂರು ಕಡೆ ಮತ್ತು ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿಯಲ್ಲಿ ಒಂದು ಸ್ಥಳದಲ್ಲಿ ಈ ಥರ ಹಲವಾರು ಕಡೆ ಏನೇನು ಹಾನಿಗಳಾಗಿದ್ದಾವೆ ಯಾವ ರೀತಿಯ ಸಮಸ್ಯೆಗಳಿದೆ ಅಂತ ನಾವು ವೀಕ್ಷಣೆ ಮಾಡಲು ಇವತ್ತು ಬಂದಿದ್ದೀವಿ. ನಿನ್ನೆಯೂ ಎಲ್ಲ ತಂಡಗಳು ಸ್ಥಳದಲ್ಲಿದ್ದರೂ ಅವರಿಗೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಬಂಟ್ವಾಳದಲ್ಲಿ ಕೂಡ ನೀರು ಈಗ ನೀರು ಇಳಿಕೆ ಆಗಿರೋದ್ರಿಂದ ಎಲ್ಲರೂ ಕೂಡ ವಾಪಸ್ಸು ಅವ್ರ ಮನೆಗಳಿಗೆ ತರಲುವಂಥ ಇದು ಕೂಡ ಆಗಿದೆ. ಇಲ್ಲಿ ವಿಶೇಷವಾಗಿ ಉಪ್ಪಿನಂಗಡಿಯಲ್ಲಿ ದೇವಸ್ಥಾನದ ಮುಂದೆ ನೀರು ಸಂಗಮವಾಗುವಂಥ ಒಂದು ವಿಶೇಷತೆ ಇರುವುದರಿಂದ ಜನರು ಸಹ ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಪೊಲೀಸು ಮತ್ತು ರೆವಿನ್ಯೂ ಇಲಾಖೆ ಮತ್ತು ಪಂಚಾಯತ್ ಅವರು ಎಲ್ಲರೂ ಟೆಂಪಲ್ ಸಮಿತಿಯವರ ಒಂದು ಹೊಂದಾಣಿಕೆ ಜೊತೆಗೆ ಅದನ್ನು ಒಂದು ಯಾವುದು ಸಮಸ್ಯೆ ಇಲ್ಲದೆ ಆ ಒಂದು ಇದನ್ನು ಜನರು ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ವಹಿಸಬೇಕು ಅದಕ್ಕೆ ಇಲ್ಲಿ ಸ್ಥಳೀಯವಾಗಿಯೇ ಹೋಮ್ ಗಾರ್ಡ್ಸು ಮತ್ತು ತಂಡ ಇಲ್ಲೇ ಇದೆ. ಎನ್ ಡಿ ಆರ್ ಎಫ್ ತಂಡನೂ ಕೂಡ ಇಲ್ಲೇ ಹತ್ತಿರದಲ್ಲೇ ನಾವು ಅದಕ್ಕೆ ಸ್ಟೇಷನ್ ಮಾಡಿದ್ದೇವೆ. ಸೊ ವಿ ಆರ್ ಪ್ರಿಪೇರ್ಡ್. ಬಟ್ ಇಲ್ಲಿ ಏನಾದರೂ ಲ್ಯಾಂಡ್ಸ್ಲೈಡ್ ಆಗುವಂಥದ್ದು ಸಣ್ಣ ಮಟ್ಟದ್ದು, ಬಟ್ ಆದರೆ ರೋಡ್ ಹತ್ತಿರ ಇರುವಂಥ ಲ್ಯಾಂಡ್ಸ್ಲೈಡ್ಸ್ ಆಗುವಂಥ ಸ್ಥಳಗಳನ್ನು ಸಹ ವೀಕ್ಷಣೆ ಮಾಡ್ತೇವೆ. ಶಿರಾಡಿ ಘಾಟಲ್ಲಿ ನೀವು ನೋಡಿದ್ದೀರಾ, ಮೊನ್ನೆ ನಾವು ಖುದ್ದು ಆ ಸ್ಥಳಕ್ಕೆ PDBLD ಅವ್ರ ಜೊತೆ ಹೋಗಿ ಭೇಟಿ ಮಾಡಿದ್ವಿ. ನೆಕ್ಸ್ಟ್ ಡೇನೆ ಅದು ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿದೆ. ಅಲ್ಲಿ ಏನಾಗ್ತದೆ ಅಂದರೆ ಕೆಸರು ಮಯವಾಗಿದೆ ಅದು. ಅಂದರೆ ಕೆಸರನ್ನ ತೆಗೆದರೆ ಮತ್ತೆ ಕೆಸರು ಬೀಳುವಂಥ ರೀತಿಯಲ್ಲಿ ಅದು ಒಂದು ಡಿಸ್ಟೆಬಿಲೈಸ್ ಆಗಿರುವಂಥ ಒಂದು ವಾತಾವರಣ ಅಲ್ಲಿದೆ. ಸೊ ಬಟ್ ಈಗ ಅದನ್ನು ಕ್ಲೋಸ್ ಮಾಡದೆ ಆದಷ್ಟು ಓಪನ್ ಮಾಡಿಕೊಂಡು ಒಂದೊಂದಾಗಿ ಬಿಡ್ತಾ ಇರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಮಳೆ ಇದು ಕಡಿಮೆ ಆದ ನಂತರ ಅದೊಂದು ಸ್ಟೆಬಿಲಿಟಿ ಆಗಬೇಕಾಗುತ್ತೆ. ಅದರ್ವೈಸ್ ದೇ ಆರ್ ಮ್ಯಾನೇಜಿಂಗ್, ದೇ ಆರ್ ನಾಟ್ ಕ್ಲೋಸಿಂಗ್ ದ ರೋಡ್. ಚಾರ್ಮಡಿ ಘಾಟ್ ಕ್ಲೋಸ್ ಆಗಿಲ್ಲ, ಚಾರ್ಮಡಿ ಘಾಟ್ ಓಪನ್ ಆಗಿಯೇ ಇದೆ. ಬಟ್ ಗಣರ ವಾಹನಗಳು ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ, ಅದು ಹೋಗಲಿಕ್ಕೂ ಕಷ್ಟ ಸಾಧ್ಯವೂ ಹೌದು. ಅದರಿಂದ ಅಲ್ಲಿ ಹೆವಿ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ. ಬಟ್ ನಮ್ಮ ಕೊಡಗಿನ ರಸ್ತೆಯೂ ಸಹ ಓಪನ್ ಇರುವುದರಿಂದ ಈಗ ಏನು ಸಮಸ್ಯೆ ಇಲ್ಲ, ಸಂಚಾರಕ್ಕೆ ಏನು ಸಮಸ್ಯೆ. ಇಪ್ಪತ್ನಾಲ್ಕು ಗಂಟೆ ನೀರು ನಿಂತು ಇಳಿದಿದ್ರೆ ಅವ್ರಿಗೆ ಎನ್ ಡಿ ಆರ್ ಎಫ್ ಇದು ಪ್ರಕಾರ 10,000 ಕೊಡಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ನಿನ್ನೆ ಮೊನ್ನೆ ಎಲ್ಲಿ ಬಂಟ್ವಾಳು ಅಲ್ಲೆಲ್ಲ ಆ ಥರ ಮನೆಯಲ್ಲಿ ನೀರು ನುಗ್ಗಿ ಅವರು ಸ್ಥಳಾಂತರ ಆಗಿ ವಾಪಸ್ ಬರಬೇಕಾದ್ರೆ ಒಂದು ಸ್ಥಿತಿಗತಿ ಇತ್ತು, ಅವರಿಗೆಲ್ಲ ಪರಿಹಾರ ಕೊಡುವಂಥ ವ್ಯವಸ್ಥೆ ಕೂಡಲೇ ಮಾಡಲಾಗಿದೆ. ಸಂಪೂರ್ಣ ಹಾನಿ ಯಾರು ತೀವ್ರ ಹಾನಿ ಆಗಿರುವಂಥ ಮನೆಗಳಿಗೆ 120,000 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ಸಹ ಆಗಿದೆ ಅಂದರೆ ಒಂದು 6 ತಿಂಗಳದ್ದು ಮಾಹಿತಿ ಇದೆ. ಇದು ನಿನ್ನೆ ಮೊನ್ನೆ ಮಾಹಿತಿಗಳು ಬರ್ತಾನೆ ಇರ್ತದೆ. ಅದು ಕ್ರಮವಾಗಿ ತಹಸೀಲ್ದಾರ್ಗ ಎಲ್ಲರ ಕಡೆಯೂ ಅದಕ್ಕೆ ಹಣವನ್ನು ಕೊಟ್ಟಿದ್ದೇವೆ. ಆಮೇಲೆ ಈವನ್ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದನ್ನು ನಿಭಾಯಿಸಲಿಕ್ಕೆ ಒಂದೊಂದು ಗ್ರಾಮ ಪಂಚಾಯತ್ 15,000 ಮತ್ತು ಈ ಥರ ಫ್ಲಡ್ ಅಫೆಕ್ಟೆಡ್ ಗ್ರಾಮ ಪಂಚಾಯತ್ಗೆ 25,000 ಎನ್ ಡಿ ಆರ್ ಎಫ್ ಇಂದ ಅವರು ವಶಕ್ಕೆ ನಾವು ಕೊಟ್ಟಿದ್ದೇವೆ. ಸೊ ಅಲ್ಲೇ ಶೀಘ್ರ ಡಿಸಿಷನ್ಸ್ ತೊಗೊಂಡು ಅಲ್ಲೇ ಜೆ ಸಿ ಬಿ ಆಗ್ಬೋದು ಯಾವುದು ಬಳಸಲಿಕ್ಕೆ ಅವ್ರಿಗೆ ಅಧಿಕಾರ ಮತ್ತು ಹಣವನ್ನು ಸಹ ಈಗ ವಿತರಣೆ ಮಾಡಿದ್ದೇವೆ. ನೀರು ತುಂಬುತ್ತದೆ ಜಾಸ್ತಿ ನದಿಯಲ್ಲಿ, ಅಲ್ಲಿ ಕೆಲವರು ಉಚ್ಚಾಟ ಆಗುವಂಥ ಜಾಸ್ತಿ ಆಗ್ತದೆ. ಅಂದರೆ ರೀಲ್ಸ್ ಮಾಡುವಂಥದ್ದು, ಸೆಲ್ಫಿ ತೆಗೆಯುವಂಥದ್ದು, ನೀರಲ್ಲಿ ಆಟ ಆಡುವುದು ಇಲ್ಲ. ನಿಮ್ಮ ಮುಖಾಂತರ ಈಗಾಗಲೇ ಒಂದು ಸಾರಿ ನಾವು ಇದನ್ನು ಸ್ಪಷ್ಟಪಡಿಸಿದ್ದೇವೆ. ಎಲ್ಲೆಲ್ಲಿ ಕಾಲ್ ಸಂಖ್ಯೆಗಳಿದೆ, ಎಲ್ಲೆಲ್ಲಿ ಈ ಥರ ಡೇಂಜರಸ್ ಆಗುವಂಥ ಏನು ಸಂಖ್ಯೆಗಳು ಮತ್ತು ಬೇರೆ ಇನ್ನಿತರ ಇದ್ದಿದೆ ಅದನ್ನು ಈಗಾಗಲೇ, ಮತ್ತು ಪ್ರವಾಸಿ ಸ್ಥಳಗಳಿರ್ಬೋದು, ಬೀಚ್ಗಳಿರ್ಬೋದು, ಅಲ್ಲೆಲ್ಲ ಕೂಡ ಈಗಾಗಲೇ ನಾವು ಎಚ್ಚರಿಕಾ ಫಲಕಗಳನ್ನು ಹಾಕಿದ್ದೇವೆ. ಎಚ್ಚರಿಕಾ ಫಲಕ ಅಂತ ಹೇಳಿದರೆ ಅದು ಬರೀ ಇನ್ಫಾರ್ಮೇಟಿವ್ ಮಾತ್ರ ಅಲ್ಲ, ಅಲ್ಲಿ ಕಾನೂನು ಅಂತಿಮವಾದ ಆರ್ಡರ್ಸನ್ನು
ನೇಮ್ ಅದು ಉಲ್ಲಂಘನೆ ಆಗುವಂಥದ್ದು ಆಗುತ್ತೆ ಅದು ಒಳಗಡೆ ಬಂದರೆ. ಸೊ ಕಾರಣಾಂತರ ಆರ್ಡರ್ಸ್ ಜೊತೆ ಅದನ್ನು ಮಾಡಿದ್ದೇವೆ. ಸೊ ಯಾರಾದರೂ ದಾಟಿ ಬಂದರೆ ಅವರ ಮೇಲೆ ಎಫ್ ಐ ಆರ್ ಮಾಡುವಂಥದ್ದು ದಾಖಲೆ ಆಗುವಂಥದ್ದು ಬರ್ತದೆ. ಈಗ ಏನಾದರೂ ವಿಡಿಯೋ ಮಾಡಿ ಆ ಥರ ಇದು ಮಾಡೋದಾದರೆ ಅವ್ರ ಮೇಲೇನು ಕೂಡ ಎಫ್ ಐ ಆರ್ ಆಗುತ್ತೆ ಅನ್ನೋದನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ನಾನು ಅದನ್ನು ದಾಟಿ ಬೇಡಿಕೆ ವಿನಂತಿ ಮಾಡಿಕೊಳ್ತೇನೆ ಅಂಥ ರೀತಿಯ ಒಂದು ಇದನ್ನು. ಈ ಯಾಕಂದರೆ ಈ ಪ್ರಕೃತಿಯಲ್ಲಿ ಈಗ ಇರುವಂಥ ಎಕ್ಸ್ಟ್ರೀಮಿಟೀಸಲ್ಲಿ ಕಾಡಿನ ಇದರಲ್ಲಿ ಬರುವಂಥದ್ದು ಯಾವಾಗ ಯಾವ ಸ್ಫೋಟಕ ಬರ್ತದೆ ಯಾವ ರೀತಿಯಲ್ಲಿ ಬರ್ತದೆ ಅಂತ ಗೊತ್ತಾಗಲ್ಲ. ನಿಮ್ಮದೇ ಸೋಷಿಯಲ್ ಮೀಡಿಯಾದಲ್ಲೇ ನೂರಾರು ವಿಡಿಯೋಗಳು ಅಂಥದ್ದೇ ಇದೆ, ಭಾಳ ವರ್ಷದಿಂದ ಆಗುವಂಥದ್ದು, ಹತ್ತಾರು ಜನ ಇರುವಂಥದ್ದು, ಒಮ್ಮೆಗೆ ನೀರು ಬಂದು ಎಲ್ಲನೂ ಕೊಚ್ಕೊಂಡು ಹೋಗುವಂಥದ್ದು. ಅಂಥ ಘಟನೆ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು. ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಅದಕ್ಕೆ ಅದನ್ನು ನಾವು ಹೆಸರನ್ನು ಉಳಿಸ್ಕೊಳ್ಳುವ ರೀತಿಯಲ್ಲಿ ಇಂಥ ರೀತಿಯ ವಿಚಾರಗಳನ್ನ ಮಾಡಬಾರ್ದು ಅಂತ ಯುವಕರಲ್ಲಿ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ತೀನಿ. ನಾವು ವಯನಾಡಲ್ಲಿ ನಮ್ಮವ್ರು ಯಾರಾದರೂ ಇರೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ, ಇಲ್ಲ ಅಲ್ಲಿ ರೀಚ್ ಔಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ಕೂಡಲೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ರೀಚ್ ಔಟ್ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನೋಟಿಸನ್ನು ಪುಟ್ ಔಟ್ ಮಾಡಿದ್ದೇವೆ. ಸಾರ್ವಜನಿಕರು ನಮ್ಮ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿಕೊಂಡು ಅಂಥದ್ದು ಏನಾದರೂ ಇದ್ದರೆ ಅದರ ವಿಚಾರಗಳನ್ನು ರೆಕಾರ್ಡ್ ಮಾಡಿದರೆ ನಾವು ವಯನಾಡು ಜಿಲ್ಲೆ ಮತ್ತು ಕೇರಳ ಸರ್ಕಾರ ಜೊತೆ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅಂಥದ್ದು ಏನಾದಿದ್ದರೆ ಅವರಿಗೆ ನಾವು ವ್ಯವಸ್ಥೆ ಮಾಡ್ತೇವೆ. ಇಲ್ಲಿ ತನಕ ನಮ್ಗೆ ಆ ರೀತಿಯಾದ ಯಾವುದು ಮಾಹಿತಿ ಬಂದಿದೆ.